நான் டாக்டர் பிரティமா khandelwal நான் ஃபுட் டெக்னாலஜிஸ்ட் and हम आरोग्य भगे ਵੱळे ಕೆಲಸ ಮಾಡ್ತೀನಿ ಯಾಕೆ ಖುಷಿ ಇದೆ just in front of you is a brand jenny ನಾನು ಯೂಸ್ ಮಾಡ್ದೆ ಆ ದಿನla मेले ಐತು ಚೆನ್ನಾಗಿದೆ ಐ ஆல்वेज टेल द ಸ್ಟೂಡೆಂಟ್ಸ್ ಟು ಸ್ಟಾರ್ಟ್ ದ ಡೇ ವಿತ್ ಅ ವೆರಿ ಹೆಲ್ದಿ ಪ್ರಾಡಕ್ಟ್ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಒಂದು ಬಿಜೆಪಿ ಸುಧಾಕರ್ ನಾಲ್ಕರಲ್ಲಿ ಮೂರು ಕಾಂಗ್ರೆಸ್ ಒಂದು ಜೆ ಡಿ ಒಂದು ಆಪರೇಷನ್ ಗೆದ್ದಿದ್ರುಪರೇಷನ್ ಸುಧಾಕರ್ ಬಿಜೆಪಿಗೆ ಕಾಂಗ್ರೆಸ್ ಇದ್ರು ಆಪರೇಷನ್ ಮಾಡಿಸ್ಕೊಂಡು ಬಿಜೆಪಿ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ಗೌರಿಬಿದನೂರ್ ನಲ್ಲಿ ನಿರಂತರವಾಗಿ ತೊಂಬತ್ತೊಂಬತ್ತರಿಂದ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಪ್ಪತ್ನಾಲ್ಕು ವರ್ಷ ಅಂಡ್ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಅಂತ ತೇಲಿ ಬಿಟ್ಟಿದ್ದಾರೆ ಅವರ ಕರ್ಕಂಡಮ ಕ್ಷೇತ್ರಕ್ಕೆ ಅಂಡ್ ಜೆಡಿಎಸ್ ಜಟ್ಪಿ ನರಸಿಂಹ ಮೂರ್ತಿ ಅಂತಾರೆ ನರಸಿಂಹ ಮೂರ್ತಿ ನರಸಿಂಹೇಟ್ ಫೈನಲ್ ಅಂಡ್ ನನಗೆ ಯಾವ ಪಾರ್ಟಿ ಚಿನ್ನ ಬಡ ಉಸಾಬರಿ ಬಡ ಐ ಆಮ್ ಇಂಡಿಪೆಂಡೆಂಟ್ ಅನ್ಕೊಂಡ್ ಪುಟ್ಸಾಮ್ ಗೌಡ್ರು ಅಂಡ್ ಕೆಂಪು ರಾಜು ಜೈಪಾಲ್ ರೆಡ್ಡಿ ಮತ್ತೆ ಅಪ್ಸ್ಕೆ ಅಂದ್ರೆ ನಾಪತ್ತೆಂಟು ಕ್ಷೇತ್ರದಲ್ಲಿ ಐವರ ನಡುವೆ ಇದು ಅಲ್ಲಿ ಡಾಕ್ಟರ್ ಶಶಿಧರ್ ಏನೇ ಮಾಡಿದ್ರು ಒಂದು ಬೂತಲ್ಲೂ ನೀಡ್ತಾಳೆ ಸಾಧ್ಯತೆ ಇಲ್ಲ ಕಷ್ಟ ಕೂಡ ಅಷ್ಟೊಂದು ಈಗ ಇಲ್ಲಿ ಚುನಾವಣೆ ನಡೀತಾ ಇರೋದು ಶಿವಶಂಕರ್ ರೆಡ್ಡಿ ವರ್ಸಸ್ ಪುಟ್ಸಾಮ್ ಗೌಡ ಅಂತ ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ ನರಸಿಂಹ ಮೂರ್ತಿ ಅವ್ರದ್ದೊಂದು ಸ್ವಲ್ಪ ಕಳೆದ ತಿಂಗಳು ಕುಮಾರಸ್ವಾಮಿ ರ್ಯಾಲಿ ಬಂದೋಗ್ತಲ್ಲ ಪಂಚಾಯತ್ನ ಯಾತ್ರೆ ಬಂದಾಗ ಜೋಶ್ ಬಂತು ನರಸಿಂಹ ಮೂರ್ತಿ ಒಳ್ಳೆಯ ವ್ಯಕ್ತಿ ಸಜ್ಜನ ರಾಜಕಾರಣಿ ಜನಬಲ ಹೊಂದಿದ್ದಾರೆ ಹಣಬಲ ಇಲ್ಲ ಹಣ ಇಲ್ಲ ಅಂದಾಗ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತುಂಬಕ್ಕೆ ಬಿದ್ದ ಅವರ ಬಟ್ ಕುಮಾರಸ್ವಾಮಿ ಎಲೆಕ್ಷನ್ ಟೈಮ್ ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳೋರು ಅಂತ ನೋಡಬೇಕು ಕ್ಷಣಕ್ಕೆ ಪಂಚರತ್ನ ಜೋಶ್ ತುಂಬಿತ್ತು ಬಟ್ ಅದು ಕಳೆದುಕೊಳ್ತು ಟೈಮ್ ಆಯ್ತಲ್ಲ ಹದಿನೈದು ದಿನಾಲೇ ಮುಗಿತಲ್ಲ ಈಗ ಪುಟ್ಸಾಮ್ ಗೌಡ್ರು ಸತತವಾಗಿ ಏನೇನ್ ಮಾಡಬೇಕು ಚುನಾವಣೆಗೆ ಮಾಡ್ಕೊಂಡು ಬಂದವರೇ ಕ್ಷೇತ್ರದ ಎಲ್ಲಾ ಮೂಲೆಯಲ್ಲೂ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸಾಮ್ ಗೌಡ್ರು ಹಣ ಕ್ಷೇತ್ರದ ಒಂದು ಭಾಗದಲ್ಲಿ ಕ್ಯಾಂಪರಾಜು ಅಂತಾರೆ ನರ್ಸ ನರಸಿಂಹಮೂರ್ತಿ ಅವ್ರ ಊರ್ ಭಾಗದಲ್ಲಿ ಅವ್ರದ್ದು ಅಂತಾರೆ ಚಂದನದೂರು ಕ್ಷೇತ್ರಕ್ಕೆ ಹೋಗಿದ್ರಲ್ಲ ಏನ್ ಕತೆ ಚಂದನದೂರು ನರಸಿಂಹಮೂರ್ತಿ ಜಡ್ಪಿಯವ್ರ ಊರು ಶಿವಶಂಕರ ರೆಡ್ಡಿ ಅವರದು ಸೊ ಕಸಬಾ ಹೋಳಿ ಎಲ್ಲ ಬರುತ್ತೆ ಅಲ್ಲಿ ಅಲ್ಲಿ ಶಿವಶಂಕರ ರೆಡ್ಡಿ ಅವರ ಸುತ್ತಮುತ್ತ ಊರಲ್ಲೂ ಕೂಡ ಪುಟ್ಟಸ್ವಾಮಿ ಗೌಡ್ರ ಹೆಸರು ಹೇಳ್ತಿದ್ರು ಜನ ವಿದ್ರಾಶ್ವಥದಲ್ಲಿ ಶಿವಶಂಕರ ರೆಡ್ಡಿ ಕೋಟೆಗೆ ಲಗ್ಗೆಟ್ಟ ಗೌಡ್ರು ವಿದ್ರಾಶ್ವಥ ಜನರಲ್ಲೇ ಮಾತಾಡಿಸಿದೆ ತುಂಬಾ ಜನ ಮಾತಾಡಿದೆ ಎಲ್ಲಾ ಸಮುದಾಯ ಮಾತಾಡ್ಸಿದೆ ನನ್ಗೆ ಯಾರು ಗೊತ್ತಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ನಮ್ಮ ಲೋಗ ನಡೆಸ್ಕೊಂಡು ಎಲ್ಲ ಜನ ಜನ ಅವ್ರಾಗ ಬಂದರು ಭಯ ಬಿದ್ದ ಕರ್ನಾಟಕ ಟಿವಿ ಸರ್ ಕರ್ನಾಟಕ ಟಿವಿ ನಾವು ಮಾತಾಡ್ತೀವಿ ಮಾತಾಡ್ತೀರಿ ಸರ್ ಮಾತಾಡ್ತೀವಿ ಏನು ಸಮಾಚಾರ ಹೇಗೆ ಸರ್ ಬಂದಿದಂದ್ರೆ ಸುಮ್ಮನೆ ಮಾತಾಡ್ಸೋಕೆ ಬಂದಪ್ಪ ಜನ ಮಾತಾಡ್ಸೋಣ ಅಂತ ಕೇಳಿದಾಗ ಎಲ್ಲ ಅವರು ಸುತ್ತಕೊಂಡ್ರು ಒಂದು ಸುಮಾರು ಒಂದು ಅರ್ಧ ಗಂಟೆ ಮಾತಾಡೋ ಎಲ್ಲ ಜನ ಎಲ್ಲ ಎಲ್ಲ ಅಂಗಡಿ ಎಲ್ಲ ಸೇರ್ಕೊಂಡು ಸ್ವಲ್ಪ ಜನ ಮಿಕ್ಸ್ ಕೆಲವರೆಲ್ಲ ಇಲ್ಲ ಸರ್ ನಮ್ಮ ಊರಿ ಕಡೆ ನಾವೆಲ್ಲ ಅವರು ವಿರುದ್ಧವಾಗಿ ಮಾತಾಡೋಕ್ಕಾಗಲ್ಲ ಅಂದ್ರೆ ಅವ್ರು ಹೇಳ್ತಿದ್ರು ಮಾತಾಡಬಹುದು ಬಟ್ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ತುಂಬಾ ಜನ ತರಕಾರಿ ಭಯ ಇತ್ತು ಆದ್ರೂ ಪುಟ್ಟಸಾಮೇಗೌಡರು ಪರ ತುಂಬಾ ಜನ ಮಾತಾಡಲ್ಲ ಟೈಮ್ ಟೈಮಲ್ಲಿ ನಮಗೆ ಸಖತ್ ಹೆಲ್ಪ್ ಮಾಡಿದಾರೆ ಸರ್ ಯಾರು ನಮ್ಮ ಹತ್ರಕ್ಕೂ ಸೇರ್ಕೊಂಡಿರ್ಲಿಲ್ಲ ನಮಗೆ ನಮ್ಗೆ ಏನ್ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಎರಡು ವರ್ಷ ಅಂತ ತುಂಬಾ ಜನ ಅಭಿಪ್ರಾಯ ಬಂತು ಹಂಗೆ ರೌಂಡ್ ಹಾಕೊಂಡು ಹೋದವು ಇಲ್ಲ ಕೋವಿಡ್ ಟೈಮ್ ಅಲ್ಲಿ ಎಂತೆ ಘಟಾನುಘಟಿಗಳು ಮನೆ ಸೇರ್ಕೊಬಿಟ್ರು ಬಿಟ್ಟರು ಕೆಲವರು ಮಾತ್ರ ಬೀದಿ ಬಂದು ಹೆಲ್ಪ್ ಮಾಡಿದ್ರು ಅವ್ರಿಗೆ ಆಹಾರ ವಿತರಣೆನೋ ಮತ್ತೊಂದು ಮಗದೊಂದು ಅಂತ್ಯ ಸಂಸ್ಕಾರ ಇವೆಲ್ಲ ಮಾಡಿದ್ರು ಸೊ ಆ ಟೈಮಲ್ಲಿ ಬೋಡ್ರು ಟೀಮ್ ಕಂಪ್ಲೀಟ್ ಆಗಿ ಕೆಲಸ ಮಾಡುತ್ತ ಅದು ಜನ ಕೈ ಹಿಡಿತಾ ಇದೆ ಈಗ ಅಂತ ಒಂದು ಟ್ರೆಂಡ್ ಅಲ್ಲಿ ಗ್ರೌಂಡ್ ಅಲ್ಲಿ ಜನ ಮಾತಾಡುದು ಈ ನರಸಿಂಹಮೂರ್ತಿ ಅವರು ಅಷ್ಟೇ ಕುಮಾರಸ್ವಾಮಿ ಸಿಎಂ ಸಿಎಂ ಆಗ್ಬೇಕು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅದಕ್ಕೆ ಇಲ್ಲಿ ಜೆಡಿಎಸ್ ಅಂತ ಕೆಲವರ ಟೀಮು ಅಲ್ಲಿ ಚನ್ನಂದೂರು ಅಂತ ಅಲ್ಲಿ ಅವ್ರ ಸ್ವಂತ ಊರು ನರಸಿಂಹ ಮೂರ್ತಿ ಅವ್ರದ್ದು ಅಲ್ಲೂ ಕೂಡ ಊರ್ ಭಾಗದಲ್ಲಿ ಅವರಿಗೆ ತುಂಬಾ ಪರವಾದ ಅಲೆ ಇದೆ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಕೂಡ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ರು ಅದೊಂದು ಅದಾದ್ಮೇಲೆ ಈ ಉದುಗೂರು ಅಂತ ಬರುತ್ತೆ ಉದಗೂರು ಆಮೇಲೆ ನ್ಯಾಮಗೊಂಡ್ಲು ಅಂತೆಲ್ಲ ಬರುತ್ತೆ ಅಲ್ಲಿ ನ್ಯಾಮಗೊಂಡ್ಲು ಅಂತ ಆ ಕಡೆ ಸ್ವಲ್ಪ ಕೆಂಪರಾಜು ಆ ಭಾಗದಲ್ಲಿ ಕೆಂಪರಾಜು ಪರ ನಮ್ಮ ಕೆಂಪರಾಜ್ ನಾವೆಲ್ಲ ಕೆಂಪರಾಜು ಗೊತ್ತಾಗ್ತಿವಿ ಕೆಂಪರಾಜು ಏನಲ್ಲಿ ಅವರು ಆ ಭಾಗದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮ್ಗೆ ಕೊರೋನಾ ಟೈಮ್ ಅಲ್ಲಿ ಅವ್ರ ನಮ್ ಜೊತೆ ಇದಾರೆ ಗೌರಿ ಬಿದ್ನರ್ ಬಂದಾಗ ಬಿಟ್ವೀನ್ ಫೈಟ್ ಫೈಟ್ ಬಿಟ್ವೀನ್ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ ಕಾಣಿಸ್ತಿದೆ ಈಗ ಈ ಕ್ಷಣಕ್ಕೆ ಬಿಜೆಪಿ ಕೇಳಿದಲ್ಲಿ ಏ ಬಿಜೆಪಿ ಈಗ ಜೈಪಾಲ್ ರೆಡ್ಡಿ ಆವಾಗಿದ್ದಾಗಲೇ ಇರ್ಲಿಲ್ಲ ಜೈಪಾಲ್ ರೆಡ್ ಕಾಣಿಸ್ತಾ ಇಲ್ಲ ಅವ್ರೇನೋ ಅಂತ ಬಿಟ್ಟಿದ್ದಾರೆ ಅವ್ರಿಗೆ ಅಷ್ಟೊಂದು ಇಲ್ಲ ಬರ್ತಾ ಇಲ್ಲ ಮೈನಸ್ ಎಲಿಮಿನೇಟ್ ಜೈಪಾಲ್ ರೆಡ್ಡಿ ಎಲಿಮಿನೇಟ್ ಶಶಿಧರ ಎಲಿಮೇಟ್ ನಾಲ್ಕ ಮಂದಿಲ್ ಬಂದಾಗ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ್ರು ಕೆಂಪರಾಜನು ಇದಾರೆ ನರಸಿಂಹ ಇದಾರೆ ಹ್ಮ್ ಬಟ್ ಫೈಟ್ ಯಾರ ಮಧ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಶಿವಶಂಕರ್ ರೆಡ್ಡಿ ಪುಡ್ಸ್ವಾಮಿ ಗೌಡ ಸೊ ಅಂದ್ರೆ ನರಸಿಂಹ ಮೂರ್ತಿ ಕೆಂಪರಾಜು ಇದ್ರು ಸಹ ಶಿವಶಂಕರ್ ರೆಡ್ಡಿ ವರ್ಷ ಪುರಸ್ವಾಮಿ ಗೌಡ ಅಂತ ಬಂದಿನ್ ಕಳೆ ಬಂದಿದೆ ಎಸ್ ಬಂದ್ ಕ್ಷಣಕ್ಕೆ ಹಂಗಿದೆ ಬಟ್ ಯಾಕೆಂದ್ರೆ ತೊಂಬತ್ತೊಂಬತ್ತರಿಂದ ಗೆಲ್ಲದಿದೆಯಲ್ಲ ಕೆಲವೊಂದು ಟೈಮ್ ಕಿತ್ತಾಡ್ತಲ್ಲೇ ಗೆತ್ಕಬಿಡವ್ರು ವಾಪಸ್ ಹೌದು ಅದೇ ಅಂದ್ರು ಸರ್ ಶಿವಶಂಕರ್ ರೆಡ್ಡಿ ತರ್ಟಿ ಫೈವ್ ಪರ್ಸೆಂಟ್ ತರ್ಟಿ ಫೋರ್ ಪರ್ಸೆಂಟ್ ತಗೊಂಡಲ್ಲ ಶಿವಶಂಕರ್ ರೆಡ್ಡಿಗೆ ನೆಗೆಟಿವ್ ಇದೆ ಸರ್ ಅಂತಲ್ಲ ಇದೆ ಬಟ್ ಜಾಸ್ತಿ ಜನ ಇದಾರೆ ಈಗ ಹಪ್ ಜನರಲ್ಲಿ ಹತ್ತು ಜನದಲ್ಲಿ ನಾಲ್ಕು ಜನ ಓಟ್ ಹಾಕ್ಲಿ ಶಿವಶಂಕರ್ ರೆಡ್ಡಿಗೆ ಇನ್ನ ಆರು ಜನ ಈ ಐದ್ ಜನಕ್ಕೂ ಇಲ್ಲಿ ನಾಲ್ಕು ಜನಕ್ಕೆ ಎರಡು ಓಟ್ ಹಾಕಿದ್ರ ಹಂಗೆ ಸೊ ನಿಮ್ ಪ್ರಕಾರ ಶಿವಶಂಕರ್ ರೆಡ್ಡಿ ವೇವ್ ಇದೆ ಆ ವೋಟ್ ಏನಾರ ಯಾರ ಮುಂದಕ್ಕೆ ಅವ್ರ ಉಳಿದೋರ್ ಇಲ್ಲ ಈಗ ಉದಾಹರಣೆಗೆ ಯಾರೋ ಒಂದ್ ಜನ ಇರ್ತಾರೆ ಅವ್ರಿಗೆಲ್ಲಕ್ಕಾಗಲ್ಲ ಬಟ್ ಶಿವಶಂಕರ್ ರೆಡ್ನ ಅವ್ರ ಕೆಲ್ಸ ಸೋಲ್ಸಕ್ ಆಗಲ್ಲ ಸೋಲ್ಸದ ಯಾರ ಪುಟ್ಸಾಮ್ ಗೌಡ್ರು ಅಂತ ಅವ್ರು ಓಟ್ ಹಾಕಿಬಿಟ್ರೆ ಸೋಲ್ಸ್ಬೋದು ಅವ್ರಸ್ಬಹುದು ಆ ತರ ಆಗ್ಬಹುದು ನಾ ಅದು ಕೇಳಿದೆ ಆಯ್ತು ಇಷ್ಟೆಲ್ಲ ಇದೆಲ್ಲ ನೀವು ಶಿವಶಂಕರ್ ರೆಡ್ಡಿ ವಿರುದ್ಧ ಮಾತನಾಡ್ತೀರಾ ಜನ ಯಾರು ನಾವ್ ಯಾವ್ದೇ ಪಾರ್ಟಿ ವಿಚಾರವಾಗಿ ಅಥವಾ ಯಾರೋ ಅಭ್ಯರ್ಥಿ ವಿಚಾರವಾಗಿ ಯಾರು ಮಾತಾಡ್ತಿಲ್ಲ ಜನಗಳನ್ನ ಎಲ್ಲರೂ ಆಯಾ ಗ್ರೌಂಡ್ ಯಾವ್ದೋ ಒಂದು ರೋಡ್ ಅಲ್ಲಿ ಹೋಗ್ತೀವಿ ಟಿ ಪತ್ರವಾಗಿ ಮಾತಾಡ್ಸಿದ್ವಿ ರೋಡ್ ಪಕ್ಕದ ನಿಂತ್ಕೊಂಡ್ರೆ ಜನಗಳು ಮಾತಾಡ್ಸಿದ್ವಿ ಆಮೇಲೆ ಟೆಂಪಲ್ ಬರೋ ಜನಗಳು ಮಾತಾಡ್ಸಿದ್ದೀವಿ ಎಲ್ಲರನ್ನೂ ಮಾತಾಡ್ಸಿದೀವಿ ಯಾವ್ದೇ ಒಂದು ಇಂಡಿವಿಜುವಲ್ ವ್ಯಕ್ತಿ ಪರವಾಗಿನೋ ಪಾರ್ಟಿ ಪರವಾಗಿನೋ ಮಾತಾಡ್ಸಿಲ್ಲ ಜನಾಭಿಪ್ರಾಯಕ್ಕೆ ಹೋದಾಗ ಈಗ ನೀವ್ ಹೇಳಿದ್ರು ಗುಡ್ ಗುಡ್ ಪಾಯಿಂಟ್ ಬಟ್ ಈಗ ಏನು ಅಂತಂದ್ರೆ ಇಲ್ಲಿ ಒಂದು ಟ್ರೆಂಡ್ ರಿಪೋರ್ಟ್ ಇಲ್ಲಿದೆ ಅದನ್ನ ರೀಡ್ ಮಾಡಬೇಕು ನಾವು ಓದನ್ನ ಶಿವಶಂಕರ್ ರೆಡ್ಡಿನ ಸೋಲ್ಸ್ಬೇಕು ಅನ್ನೋ ವರ್ಗ ಎಲ್ಲ ಒಬ್ರು ಗೋಟ್ ಮಾಡೋದೇ ಆದ್ರೆ ಯಾರು ಗೋಟ್ ಮಾಡ್ರು ವರ್ಕ್ಔಟ್ ಆಗ್ಬೋದು ಯಾರಾದ್ರೂ ಪುಡ್ಸ್ವಾಮಿ ಗೌಡ್ರಿಗ ಗಾದ್ರೆ ಆ ವೇವ್ ಸೆಟ್ ಅದು ಗೊತ್ತಾ ಪುಸ್ವಾಮಿ ಗೌಡ್ರ ಪರ ಇಡೀ ಕಾನ್ಸ್ಟೆನ್ಸಿಯಲ್ಲಿ ನಾವೆಲ್ಲ ನೋಡ್ರು ಪುಡ್ಸ್ವಾಮಿ ಗೌಡ್ರು ಫ್ಲೆಕ್ಸ್ ಕಾಣಿಸ್ತಾ ಇತ್ತು ಅವ್ರ ಬಗ್ಗೆ ಜನ ನಾವು ಕೇಳಿ ಅಂದ್ರೆ ಜನ ನಮ್ಗೆ ಗೆಲ್ಬೇಕು ಅಂತ ಅಂದ್ರೆ ಫುಲ್ ರೀಚ್ ಆಗಿದೆ ಅಂದ್ರೆ ಇಡೀ ಕಾನ್ಸ್ಟೆನ್ ರೀಚ್ ಆಗಿದೆ ಜಡ್ ಪಿ ಜಡ್ ಪಿ ಅಂದ್ರೆ ಇಲ್ಲ ಜೆಡಿ ಅಂದ್ರೆ ಅವರು ಜೆಡ್ ಪಿ ಅಂತ ಫೇಮಸ್ ಅಂತ ನರಸಿಂಹರ್ತಿ ಜಡ್ ಪಿ ಅಂತಾರೆ ಸೊ ಆ ತರ ಒಳ್ಳೆ ಹ್ಮ್ ಸೊ ಅವ್ರದ್ದು ಒಂದು ಅರ್ಧ ಕಾನ್ಸ್ಟೆನ್ಸಿ ಇದೆ ಬಟ್ ಇಡೀ ಕಾನ್ಸ್ಟೆನ್ಸಿ ಲೆಕ್ಕನಾಗ ಜಿ ಸ್ವಲ್ಪ ಹಿನ್ನಡೆ ಆಗ್ಬಹುದು ಬಟ್ ಯಾರ್ಟ್ರಾಂಗ್ ಯಾರು ಯಾರ ಇಬ್ಬರು ಫೈಟ್ ಯಾರು ಅಂದ್ರೆ ರೆಡ್ಡಿ ಎಸ್ ಇಲ್ಲಿ ಕೆಲವು ಅಂಶಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಜೈಪಾಲ್ ರೆಡ್ಡಿ ಅಂಡ್ ಶಶಿಧರ್ ಶಶಿಧರ್ ಕೂಡ ಈಗ ಇಲ್ಲಿ ಫ್ಯಾಕ್ಟ್ರು ಪಿಕ್ಚರ್ ಇಷ್ಟು ಬಟ್ ಏನೋ ದೊಡ್ಡ ಶಕ್ತಿ ಆಚೆ ಶಿವಶಂಕರ್ ರೆಡ್ಡಿ ಮಕಡೆ ಮಲಗಲೇಬೇಕು ಅಂತ ಕಾಯ್ತಾ ಐತೆ ಅದು ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಗೆಲ್ಲಿಸಬೇಕು ಅನ್ನೋದಕ್ಕಿಂತ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತಿದೆ ಈ ಹಂತದಲ್ಲಿ ಚುನಾವಣೆ ಇದೆ ಈಗ ಡಾಕ್ಟರ್ ಕೆ ಸುಧಾಕರ್ ಇಷ್ಟೇ ಶಿವಶಂಕರ್ ರೆಡ್ಡಿ ಯಾರು ಸೋಲ್ಸ್ತಾರೆ ಅವ್ರ ಸಪೋರ್ಟ್ ಒಂದ್ ಬಿ ಜೆ ಪಿ ಚಾನ್ಸ್ ಇಲ್ಲ ಜೈಪಾಲ್ ರೆಡ್ಡಿ ಚಾನ್ಸ್ ಇಲ್ಲ ಕೆಂಪ್ರಾಜು ನ ಅನ್ಸಿಲ್ಲ ಡಿ ಜೆಡಿಎಸ್ ಗೆಲ್ಸ್ಬಿಟ್ ತಪ್ಪಾ ಆ ಲೆಕ್ಕಾಚಾರಕ್ಕೆ ಹೋದಂಗೆ ಕಾಣ್ತಾ ಇಲ್ಲ ಹೆಚ್ಚು ಕಮ್ಮಿ ಈಗ ಡಾಕ್ಟರ್ ಕೆ ಸುಧಾಕರ್ ಪುಡ್ಸಾಮ್ ಗೌಡರು ವರ್ಕ್ ಆದ್ರೆ ಕೆಮಿಸ್ಟ್ರಿ ಎನಿ ಸಮಿಂಗ್ ಇಸ್ ದೇರ್ ಯಾ ಆತರದ್ದು ಮಾತುಕತೆ ಇದೆ ಅನ್ನೋ ಒಂದು ಇನ್ಸೈಟ್ ಟಾಕ್ ಇದೆ ಕೆಲವರೆಲ್ಲ ಮಾತಾಡ್ತಾಗ ಇಲ್ಲ ಇಲ್ಲಿ ಏನಂದ್ರೆ ಶಿವಶಂಕರ್ ರೆಡ್ಡಿ ಸೋಲ್ಸ್ಲೇಬೇಕು ಸುಧಾಕರ್ ಇದಕ್ಕೆ ಯಾಡ್ಯಾನು ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ ಚಿಕ್ಕಬಳ್ಳಾಪುರದಲ್ಲಿ ಜನರ ಮಾತಾಡ್ತಾ ಇದ್ದೆ ಏನಂತಾರೆ ಅವಾಗ ಮಾತಾಡ್ಸ್ಬೇಕಾದ್ರೆ ಇಲ್ಲ ಸುಧಾಕರ್ ಇಲ್ಲಿ ಗೆದ್ದೆ ಗೆಲ್ತಾರೆ ಬಿಡಿ ಸರ್ ಸಮಸ್ಯೆ ಇಲ್ಲ ಇವ್ರು ಗೌರವಿದ್ನ ಗೆಲ್ಸ್ಬೇಕು ಬಿಜೆಪಿ ಅಭ್ಯರ್ಥಿನ ಅಂತ ಹೇಳ್ತಿರು ಎಲ್ರಿ ಬಿಜೆಪಿ ಅಭ್ಯರ್ಥಿನ ಇಲ್ಲ ಅಂದ್ರೆ ನಮ್ ಇಂಡಿಪೆಂಡೆಂಟ್ ಇಲ್ವಾ ಅಲ್ಲಿ ಅಲ್ಲೂ ಪುಡ್ಸಾಮ್ ಗೌಡ್ರೆಸ್ ಹೇಳಿದ್ರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲೂ ಇವೆಲ್ಲ ಮ್ಯಾಚ್ ಫಿಕ್ಸ್ ಪುಟ್ಸಾಮಿ ಗೌಡ್ರನ್ನ ನಾವು ಗೆಲ್ಲಿಸ್ತೀವಿ ಅವ್ರ ಇಂಡಿಪೆಂಡ್ ಇಲ್ಲಿ ಬಿಡಿ ನೆಕ್ಸ್ಟ್ ಬೇಕಾದ್ರೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಅನ್ನೋ ತರ ಮಾತಾಡಿದ್ರು ಜನ ಬಟ್ ಒಂದು ಲೆಕ್ಕಾಚಾರ ಏನು ಅಂತಂದ್ರೆ ಶಿವಶಂಕರ್ ರೆಡ್ಡಿ ಸೋಲ್ಸಕ್ಕೆ ಸುಧಾಕರ್ ಡೆಫಿನೆಟ್ಲಿ ಸುಧಾಕರ್ ಯಾಕಂದ್ರೆ ಇವರು ಸುಧಾಕರ್ ಗೌಡ್ರು ನಾವು ಬಿಜೆಪಿ ನಮಗ್ ಬೇಡ ಬೇಡ

ಗೌಡ್ರು ಶಿವಶಂಕರ್ ರೆಡ್ಡಿ ವಿರುದ್ಧದ ಶಕ್ತಿ ಎಲ್ಲವೂ ಸಹ ಗೌಡ್ರು ಕಡೆ ಹ್ಮ್ ವಿರುದ್ಧದ ಶಕ್ತಿ ಅದ್ರಲ್ಲಿ ದೊಡ್ಡ ಶಕ್ತಿ ಸುಧಾಕರ್ ಸಹ ಎಸ್ ಎಂಟ್ರಿ ಆಗಿರುವ ಹಿನ್ನೆಲೆ ಇಂಡಿಪೆಂಡೆಂಟ್ ಗೌರಿ ಗೌರಿಬಿದನೂರಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಎಸ್ ಮುಂದಕ್ಕೆ ಹೋಗೋಣ ಖಂಡಿತ ಎಸ್